ಅಬ್ಬಬ್ಬಾ, ಒಲಿಂಪಿಕ್ಸ್ ಆಯೋಜಕರೇ ಶಾಕ್ ಆಗಿದ್ದಾರಂತೆ. 1988ರಲ್ಲಿ ಸಿಯೋಲ್ನಲ್ಲಿ ನಡೆದ ಒಲಿಂಪಿಕ್ಸ್ ಪರಿಣಾಮ ಏಡ್ಸ್ ಸಾಂಕ್ರಾಮಿಕ ಪ್ರಮಾಣ ಹೆಚ್ಚಾಗಿದ್ದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಏಡ್ಸ್ ಅಂಕಿಅಂಶಗಳನ್ನು ಬೆದರಿಸಿದ ಜಗತ್ತು ಒಲಿಂಪಿಕ್ಸ್ ವೇಳೆ ಸಾರ್ವತ್ರ ಯುವ ಪಡೆ ಪಾಲ್ಗೊಂಡಿರೋದ್ರಿಂದ ಅಲ್ಲಿ ಸೆಕ್ಸ್ ಎನ್ನುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಕ್ರೀಡೆಗಿಂತ ರಟಿ ಕ್ರೀಡೆಗಳೇ ಹೆಚ್ಚು. ಈ ಬಾರಿಯು ಒಲಿಂಪಿಕ್ಸ್ ಆಯೋಜಕರು ಸುರಕ್ಷಿತ ಸೆಕ್ಸ್ ತಡೆಯಲು 300,000 ಕಾಂಡಮ್ಗಳನ್ನು ವಿತರಿಸಲು ನಿರ್ಧರಿಸಿದರು. ಈ ನಿರ್ಧಾರ ಈಗ ಬಹಳಷ್ಟು ಚರ್ಚೆಯಲ್ಲಿದೆ. ಆದರೆ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಈ ಪಾರ್ಟಿ ರತಿ ಕ್ರೀಡೆನ ಅಂತ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ. ಕಾಂಡಮ್ ಟ್ರೆಂಡ್ ಶುರುವಾಗಿದ್ದು ಹೇಗೆ? ಒಲಿಂಪಿಕ್ಸ್ ನಲ್ಲಿ ಕಾಂಡಮ್ಗಳನ್ನು ವಿತರಿಸುವ ಟ್ರೆಂಡ್ ಶುರುವಾಗಿದ್ದು 1988ರಲ್ಲಿ ಸಿಯೋಲ್ನಲ್ಲಿ ನಡೆದ ಒಲಿಂಪಿಕ್ಸ್ ವೇಳೆ ಏಡ್ಸ್ ಸಾಂಕ್ರಾಮಿಕ ರೋಗವನ್ನು ಉತ್ತುಂಗದಲ್ಲಿತ್ತು. ಈ ಬಗ್ಗೆ ಜಾಗೃತಿ ಮೂಡಿಸುವ ಅಭಿಯಾನವಾಗಿ ಒಲಿಂಪಿಕ್ಸ್ ನಲ್ಲಿ ಕಾಂಡಮ್ಗಳನ್ನು ವಿತರಿಸಲಾಗಿತ್ತು. ಅಂದು ಸುಮಾರು 8,500 ಕಾಂಡಮ್ಗಳನ್ನು ಸರಬರಾಜು ಮಾಡಲಾಗಿತ್ತು. ಇದಾದ ಬಳಿಕ ಒಲಿಂಪಿಕ್ಸ್ ನಲ್ಲಿ ಸೆಕ್ಸ್ ಎಂಬುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಅದರಂತೆ ಪ್ರತಿ ವರ್ಷವೂ ಕಾಂಡಮ್ಗಳ ಬೇಡಿಕೆ ಕೂಡ ಹೆಚ್ಚಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರಂಟ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.